ನಮಸ್ತೆ. ರಾಜಶೇಖರ್ ರಾವ್ ಅಂತ, ನಿರ್ದೇಶಕ. 12ನೇ ಶತಮಾನದಲ್ಲಿ ಬಂದ ಕಲ್ಯಾಣ ಕ್ರಾಂತಿಯ ಸಮಯದಲ್ಲಿ ಅಲ್ಲಮ ಪ್ರಭು ಕೂಡ ಬಹಳ ಪ್ರಮುಖ ವ್ಯಕ್ತಿ ಆಗ್ತಾರೆ. ಇಂಥ ಸಿನಿಮಾವನ್ನು ದಾಖಲು ಮಾಡೋದು ಅಷ್ಟು ಸುಲಭದ ವಿಷಯ ಅಲ್ಲ. ಈಗ ಅಲ್ಲಮ ಪ್ರಭುವನ್ನು ಶರಣ್ ಗದ್ವಾಲ್ ಅವರು ಬಹಳ ಯಶಸ್ವಿಯಾಗಿ ಬಹಳ ಚೆನ್ನಾಗಿ ತೋರಿಸ್ಕೊಟ್ಟಿದ್ದಾರೆ ಬೆಳ್ಳಿತೆರೆಯ ಮೇಲೆ. ನನಗೆ ತುಂಬ ಆಕರ್ಷಣೆ ಮತ್ತು ತುಂಬ ಇಷ್ಟವಾದ ವಿಷಯ ಏನಂತಂದರೆ ಸಾಹಿತ್ಯ ಸಂಭಾಷಣೆ. ಬಹಳ ಅದ್ಭುತವಾಗಿ ಒಳ್ಳೆ ತೂಕ ಇರುವಂತಹ ಮಾತುಗಳನ್ನು ಬರೆದಿದ್ದಾರೆ. ಬಹುಶಃ ನಿರ್ಮಾಪಕರೇ ಬರೆದಿದ್ದಾರೆ ಅಂತ ಕೇಳಿಪಟ್ಟೆ ನಾನು. ಅಂತೂ ಒಳ್ಳೆಯ ಸದಭಿರುಚಿಯ ತುಂಬ ಮೌಲಿಕವಾದ ಒಂದು ಸಿನಿಮಾ. ಈ ಸಿನಿಮಾ ಗೆಲ್ಲಬೇಕು, ಎಲ್ರಿಗೂ ಶುಭಾಶಯಗಳು. ಗೆಲ್ಲಲಿ ಸಿನಿಮಾ. ನಮಸ್ಕಾರ ಎಲ್ಲ ಚಿತ್ರ ಪ್ರೇಮಿಗಳಿಗೆ. ಇದೊಂದು ಒಳ್ಳೆಯ ಅವಕಾಶ. ನಮ್ಮ ಶರಣ್ ಗದ್ವಾಲ್ ಅವರು 17 ದಿವಸದಲ್ಲಿ ಇದನ್ನು ಕಷ್ಟಪಟ್ಟು ಹಗಲು ರಾತ್ರಿ ಅಂದೇ ಒಳ್ಳೆ ಸಿನಿಮಾ ಮಾಡಿದ್ದಾರೆ. ಇದೊಂದು ಸಿನಿಮಾ ಚರಿತ್ರೆಯಲ್ಲಿ ಒಂದು ದಾಖಲೆ ಆಗುತ್ತೆ ಖಂಡಿತ. ಇದು ಚೆನ್ನಾಗಿ ಹೋಗಲಿ ಅಂತ ಹೇಳಿ ನಾನು ಬಯಸ್ತೀನಿ. ಪಾಪ ಎಲ್ಲ ಕಲಾವಿದರು ಅವ್ರ ಜೊತೆಗೂಡಿ ಹಗಲು ರಾತ್ರಿ ಕಷ್ಟಪಟ್ಟು ಈ ಸಿನಿಮಾನ ಮುಗಿಸ್ಕೊಟ್ಟಿದ್ದಾರೆ. ಎಲ್ಲರಿಗೂ ಆಲ್ ದ ಬೆಸ್ಟ್ ಹೇಳ್ತಾ ಈ ಚಿತ್ರ ಚೆನ್ನಾಗಿ ಓಡಲಿ ಅಂತ ನಾನು ಆಶಿಸ್ತೀನಿ. ನಮಸ್ಕಾರ. ಸಿನಿಮಾ ಲೊಕೇಶನ್ ಬಗ್ಗೆ ಅದೆಲ್ಲ ಹೇಳಿ. ಸಿನಿಮಾ ಲೊಕೇಶನ್ಗಳು ಭಾಳ ಹುಡುಕಿ ಆ ಕಾಲಕ್ಕೆ ತಕ್ಕಂತೆ ಅಲ್ಲಲ್ಲೇ ಅನುಭವ ಮಂಟಪವನ್ನು ಒಂದು ಒಳ್ಳೆ ಲೊಕೇಶನ್ ಇದು ಮಾಡಿ ಹುಡುಕಿ ಮಾಡಿದ್ದಾರೆ. ಸೆಟ್ಟು ಭಾಳ ಚೆನ್ನಾಗಿದೆ, ಅದ್ಭುತವಾಗಿ ಮೂಡಿಬಂದಿದೆ. ಎಲ್ಲೂ ಡ್ರ್ಯಾಗ್ ಆಗೋದಿಲ್ಲ ಸಿನಿಮಾ ನೋಡ್ತಾ ಇದ್ದರೆ. ಎಲ್ಲ ಕಲಾವಿದರು ಚೆನ್ನಾಗಿ ಮಾಡಿದ್ದಾರೆ, ಸಂಗೀತ ಹಿನ್ನೆಲೆ ಎಲ್ಲ ಚೆನ್ನಾಗಿದೆ. ನಮಸ್ತೆ, ನಾನು ಪ್ರವೀಣ್ ರಬ್ಕವಿ ಅಂಥೇಳಿ, ಕಲಾವಿದ. ಈ ಚಿತ್ರವನ್ನು ನಾನು ಬಹಳ ವಿಶೇಷವಾಗಿ ಗಮನಿಸಿದ್ದೀನಿ. ಹೇಗೆ ಅಂದರೆ 12ನೇ ಶತಮಾನದ ಬಸವಣ್ಣವರ ಕುರಿತಾದ ಚಿತ್ರಗಳನ್ನ ಮಾಡೋದು ಬಹಳ ವಿರಳ, ಅದರಲ್ಲೂ ಆಧ್ಯಾತ್ಮಿಕವಾಗಿ ಕುರಿತಂಥ ಸಿನಿಮಾಗಳು ಮಾಡೋದು ಭಾಳ ವಿರಳ. ಅಲ್ಲಮ್ಮ ಪ್ರಭು ಅಂತ ಒಂದು ವಿಷಯನ ಹಿಡ್ಕೊಳ್ದಿದೆಯಲ್ಲ, ಅದು ಇನ್ನೂ ಸೂಕ್ಷ್ಮಾತಿ ಸೂಕ್ಷ್ಮ. ಅಲ್ಲೇ ಹೇಳುವಂತೆ, ಬಯಲು ಬಯಲನೆ ಬಿತ್ತಿ ಬಯಲು ಬಯಲನೆ ಬೆಳೆದು ಬಯಲು ಬಯಲಾದಿತ್ತು ಕಾಣ ಗುಹೇಶ್ವರ ಅನ್ನುವಂಥ ಒಂದು ವಿಚಾರಧಾರೆ ಏನಿದೆ ಈಗಿನ ವಾಣಿಜ್ಯ ಚಿತ್ರಗಳಿಗೂ ಮತ್ತು ಈಗಿನ ಆಧ್ಯಾತ್ಮಿಕ ಚಿತ್ರಗಳಿಗೂ ಹೋಲಿಕೆ ಮಾಡಿದಾಗ ಅಜಗಜಾಂತ ಆಗುತ್ತೆ. ಸೊ ಹಾಗಿದ್ದಾಗ ಶರಣು ಗದ್ವಾಲ್ ಅವರು ಬಹಳ ಅದ್ಭುತವಾಗಿರುವಂಥ ಚಿತ್ರ ಮಾಡಿದ್ದಾರೆ. ಅಷ್ಟೇ ಸೂಕ್ತವಾಗಿರುವಂಥ ಪರಿಸರ ವಾತಾವರಣ, ಅದಕ್ಕೆ ಬೇಕಾದಂಥ ಲೊಕೇಶನ್ಗಳನ್ನು ಅದ್ಭುತವಾಗಿ ಸೆರೆ ಹಿಡಿದಿದ್ದಾರೆ. ನಟರು ಕೂಡ ಅಷ್ಟೇ ತುಂಬ ಚೆನ್ನಾಗಿ ನಭಿನಿಸಿದ್ದಾರೆ. ಈ ಚಿತ್ರಕ್ಕೆ ಒಳ್ಳೆಯದಾಗಲಿ ಅಂತ ಹಾರೈಸ್ತೀನಿ. ಶುಭವಾಗಲಿ. ನಮಸ್ತೆ, ನನ್ನ ಹೆಸರು ಮಂಜುಳಾ ಅಂತ. ಈ ಸಿನಿಮಾ ನಮ್ಮ ಜನ್ರೇಷನ್ಗೆ ಯಾವುದೇ ಸಿನಿಮಾ ಈ ಥರ ಬರಲ್ಲ, ಅದರಲ್ಲಿ ಬಂದೂ ಇಲ್ಲ ನೋಡೂ ಇಲ್ಲ. ನಾವು ಈಗಿನ ಜನ್ರೇಷನ್ಗೆ ಈ ಥರ ಸಿನಿಮಾ ತುಂಬ ಮುಖ್ಯ. ಯಾಕೆ ಅಂದರೆ ಈ ಥರ ಸಿನಿಮಾಗಳು ಬರೋದೇ ಇಲ್ಲ, ಬರೋದಂದರೆ ರೇರ್ ಅಂದರೆ ರೇರು. ಬಂದರೆ ನಮ್ಮ ಜನ್ರೇಷನ್ಗೆ ತುಂಬ ಒಳ್ಳೆಯದು. ಈ ಸಿನಿಮಾದಲ್ಲಿ ನಮ್ಗೆ ಏನು ಇಷ್ಟ ಆಯ್ತಪ್ಪ ಅಂತಂದರೆ ಸಂಭಾಷಣೆ. ಅದರಲ್ಲಿ ನಮ್ಮೆಲ್ಲ ಈ ಹಿರಿ ಕಲಾವಿದರು ತುಂಬ ಚೆನ್ನಾಗಿ ಮಾಡಿದ್ದಾರೆ, ತುಂಬ ಚೆನ್ನಾಗಿ ನಡೆಸ್ಕೊಟ್ಟಿದ್ದಾರೆ. ಈ ಸಿನಿಮಾ ತುಂಬ ಸಕ್ಸಸ್ ಆಗಲಿ ಅಂತ ಕೇಳ್ಕೊತೀನಿ. ಆಲ್ ದ ಬೆಸ್ಟ್. ಎಲ್ರಿಗೂ ನಮಸ್ಕಾರ, ನಾನು ನಟ ನಾರಾಯಣ ಸ್ವಾಮಿ ಮಾತಾಡ್ತಾ ಇರೋದು. ಆಲ್ಮೋಸ್ಟ್ 22 ವರ್ಷ ಆಯಿತು ಕೆರಿಯರ್ ಸ್ಟಾರ್ಟ್ ಮಾಡಿ. ಸೊ ಇದು ತುಂಬ ನೆನಪಲ್ಲಿ ಉಳಿಯುವಂಥ ಚಿತ್ರ, ಯಾಕೆಂದರೆ ಫಸ್ಟ್ ಟೈಮ್ ಇದುವರೆಗೂ ಮಾಡಿರೋದೆಲ್ಲ ಬರೀ ಒಂದು ಅಟ್ ಪ್ರೆಸೆಂಟ್ ಸಿಚುವೇಶನ್ ಮೂವೀಸ್ಗಳು ಮಾಡ್ಕೊಂಡು ಹೋಗಿರ್ತೀವಿ ನಾವು. ಒಂದು ರೊಮ್ಯಾಂಟಿಕ್ ಮೂವಿ ಇರ್ಬೋದು, ಸಸ್ಪೆನ್ಸ್ ಥ್ರಿಲ್ಲರ್ ಇರ್ಬೋದು, ಹಾರರ್ ಮೂವಿ. ಸೊ ಫಸ್ಟ್ ಟೈಮ್ ಏನೋ ಒಂದು ಐತಿಹಾಸಿಕ ಒಂದು ಸಿನಿಮಾನ ಮಾಡ್ತಾ ಇರೋದು. ಸೊ ಮಾತು ಕತೆ ವೇಷಭೂಷಣ ಎಲ್ಲ ಒಂದು ಚೇಂಜ್ ಇರುತ್ತೆ, ಚೇಂಜಸ್ ಇರುತ್ತೆ. ಸೊ ದಟ್ ಈಸ್ ಒನ್ ಥಿಂಗ್ ನಾನು ಎಸ್ ಅನ್ನೋದಕ್ಕೆ ಕಾರಣ ಸಿನಿಮಾ. ಆಮೇಲೆ ಬಸವಣ್ಣ ಅವ್ರ ಬಗ್ಗೆ ಮಾತ್ರ ನಾವು ಜಾಸ್ತಿ ತಿಳ್ಕೊಂಡಿದ್ವಿ, ಅಲ್ಲಮ್ಮ ಪ್ರಭುಗಳ ಬಗ್ಗೆ ನನಗೆ ಗೊತ್ತಿರಲಿಲ್ಲ. ಈ ಸಿನಿಮಾ ಮಾಡಿದ್ಮೇಲೆ ನನಗೆ ಇಷ್ಟೆಲ್ಲ ವಿಷಯಗಳಿದೆಯಾ ಅನ್ನೋದು ಗೊತ್ತಾಗಿದ್ದು. ಆ್ಯಂಡ್ ಇವತ್ತಿನ ಕಾಲದಲ್ಲಿ ಈ ಥರದ ಒಂದು ಸಬ್ಜೆಕ್ಟ್ ತೊಗೋಬೇಕು ಅಂದರೆ ಚಾಲೆಂಜ್ ಅಂತಲೇ ಹೇಳ್ತೀನಿ. ಫಸ್ಟ್ ಆಫ್ ಆಲ್ ಹ್ಯಾಟ್ಸ್ ಆಫ್ ಹೇಳಬೇಕು ಪ್ರೊಡ್ಯೂಸರ್ಸ್ಗೆ, ಆಮೇಲೆ ನಮ್ಮ ನಿರ್ದೇಶಕರು ಶರಣ್ ಸರ್ಗೆ. ತುಂಬ ಚೆನ್ನಾಗಿ ಕಟ್ಕೊಟ್ಟಿದ್ದಾರೆ ಸಿನಿಮಾನ ಪ್ರೊಡ್ಯೂಸರ್ಸ್ಗೆ, ಯಾವುದೊಂದರಲ್ಲೂ ಕಾಂಪ್ರಮೈಸ್ ಇರಲಿಲ್ಲ. ನಾನು ಶೂಟಿಂಗ್ ಜಾಗಕ್ಕೆ ಹೋದಾಗ ಅತ್ತೇರ್ದಾಳ ಜಾಗದಲ್ಲೇ ಹೋಗಿ ಆ್ಯಕ್ಚುಯಲ್ ಜಾಗಗಳಲ್ಲೇ ನಾವು ಶೂಟ್ ಮಾಡಿರೋದು, ಯಾವ ಒಂದು ವಿಷಯದಲ್ಲೂ ಕಾಂಪ್ರಮೈಸ್ ಮಾಡ್ತಿರಲಿಲ್ಲ. ವೆರಿ ಗುಡ್, ತುಂಬ ಚೆನ್ನಾಗಿ ಕಟ್ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಸಿನಿಮಾನ ಸಿನಿಮಾ ಮಾಡೋದು ಬೇರೆ, ಸಿನಿಮಾನ ಕಟ್ಕೊಡೋದು ಬೇರೆ. ನಿಮಗೊಂದು ಕಾಸ್ಟ್ಯೂಮ್ ಇರ್ಬೋದು, ಒಂದು ಸಂಭಾಷಣೆ ಎಲ್ಲದಕ್ಕಿಂತ ಇವಾಗ ನನ್ನ ಜೊತೆ ಕೂತಿದ್ದವರೆಲ್ಲರ ಬಾಯಲ್ಲೂ ಅದೇ ವಿಷಯನೇ ಬಂದಿದ್ದು, ಸಂಭಾಷಣೆ ತುಂಬ ಚೆನ್ನಾಗಿದೆ. ಇವತ್ತಿನ ಕಾಲದಲ್ಲಿ ಆ್ಯಸ್ ಐ ಸೆಡ್ ಈ ಸಿನಿಮಾನ ತೊಗೊಳೋದೇ ಒಂದು ಚಾಲೆಂಜು. ಏನಕ್ಕೆ ಚಾಲೆಂಜ್ ಅಂದರೆ ಅದಕ್ಕೆ ತಕ್ಕಂತೆ ಸಂಭಾಷಣೆ ಬರೆಯೋರು ಇರೋಲ್ಲ, ತಕ್ಕಂತೆ ಆ್ಯಕ್ಟ್ ಮಾಡೋರು ತುಂಬ ಕಡಿಮೆ ಆಗ್ತಾಯಿದ್ದಾರೆ. ಎಲ್ಲ ಬರೀ ಕಮರ್ಷಿಯಲ್ ಸಿನಿಮಾಗಳ ಕಡೆಯೇ ಒಲವು ತೋರಿಸ್ತಾ ಇರೋದ್ರಿಂದ ಇವತ್ತಿನ ಜನ್ರೇಷನ್ಗೆ ಈ ಥರದ ಒಂದು ಸಿನಿಮಾನ ಮಾಡಿ ಕೊಡಬೇಕು ಅಂದರೆ ಹ್ಯಾಚ್ ಆಫ್.
ತುಂಬ ಚೆನ್ನಾಗಿ ಬಂದಿದೆ ಸಂಭಾಷಣೆ. ಆ್ಯಂಡ್ ಸಚಿನ್ ಸರ್ ಅಂತೂ ತುಂಬ ಚೆನ್ನಾಗಿ ಕಾಣ್ತಾರೆ ಆ್ಯಸ್ ಅ ಅಲಮಪ್ರಭು. ಅಶ್ವಥ್ ನೀನಾಸಮ್ಮು, ಬಸವಣ್ಣ ಅವರು ರೋಲ್ ಮಾಡಿದ್ದಾರೆ. ನಾನು ಸೊನ್ನಲಿಗೆ ಸಿದ್ದರಾಮ ಅನ್ನೋ ಒಂದು ಪಾತ್ರ ನಿರ್ವಹಿಸಿದ್ದೀನಿ. ಸೊ ಮೊದಲನೇದಾಗಿ ನನಗೆ ಈ ಪಾತ್ರ ಕೊಡಿಸಿದಂಥ ನಮ್ಮ ನಿರ್ಮಾಪಕರಿಗೆ, ನಮ್ಮ ನಿರ್ದೇಶಕರಿಗೆ ನಾನು ಥ್ಯಾಂಕ್ಸ್ ಹೇಳಬೇಕು. ಸೊ ಸಿನಿಮಾ ತುಂಬ ಚೆನ್ನಾಗಿ ಮೂಡ್ ಬಂದಿದೆ. ಆ್ಯಂಡ್ ಈಗಿನ ಕಾಲದಲ್ಲಿ ಬರೀ ಜಿಂಗ್ ಜಿಂಗ್ ಬ್ಯಾಂಗ್ ಬ್ಯಾಂಗ್ ಸಿನಿಮಾಗಳ ಮಧ್ಯೆ ಈ ಥರದ ಒಂದು ಸಿನಿಮಾ ಬಂದಿದೆ. ದಯವಿಟ್ಟು ಎಲ್ಲರೂ ಮನೆ ಮಂದಿಯೆಲ್ಲ ಬಂದು ಕೂತು ನೋಡುವಂಥ ಸಿನಿಮಾ, ಎಲ್ರಿಗೂ ಒಳ್ಳೆಯದಾಗಲಿ. ಥ್ಯಾಂಕ್ ಯು ವೆರಿ ಮಚ್. ಸುದ್ದಿ ಮನೆ ವಾಹಿನಿ ಎಲ್ಲ ವೀಕ್ಷಕರಿಗೆ ನಮಸ್ಕಾರಗಳು. ನಾನು ನಿಮ್ಮ ಟಿಪ್ಪು ವರ್ಧನ್, ನಟ, ನಿರ್ದೇಶಕ ಮತ್ತು ನಿರ್ಮಾಪಕ. ಭಾಳ ಒಂದು ಖುಷಿ ಆಗ್ತಿದೆ ಇವತ್ತು ನಮಗೆ ಯೋಮ ಕಾಯ ರತ್ನ ಆಗಿರತಕ್ಕಂಥ ಶ್ರೀ ಅಲ್ಲಮ ಪ್ರಭುದೇವರ ಒಂದು ಚಿತ್ರ ಭಾಳ ಅಚ್ಚುಕಟ್ಟಾಗಿ ಮೂಡಿಬಂದಿದೆ. ಇವತ್ತಿನ ಪ್ರಸ್ತುತ ದಿನಗಳಲ್ಲಿ ಏನು ಹಿಂದೆ 12ನೇ ಶತಮಾನದಲ್ಲಿ ನಡೀತಕ್ಕಂಥ ಅನೇಕ ಘಟನೆಗಳು, ಜಾತಿ ಜಾತಿಗೆ ಇರತಕ್ಕಂಥ ಕಂದಕಗಳು, ಬಡವ ಕೀಳು ಮಧ್ಯಮ ಶ್ರೀಮಂತ ಇನ್ನೂ ಅನೇಕ ವಿಧವಾದಂಥ ಏನು ಕೆಲವು ಕಂದಕಗಳಿದ್ವು ಅವುಗಳನ್ನು ಮೆಟ್ಟಿ ನಿಂತ ಒಬ್ಬ ಮಹಾನ್ ಶಕ್ತಿ ಬಸವೇಶ್ವರರು. ಭಕ್ತಿ ಭಂಡಾರಿ ಬಸವಣ್ಣನವರನ್ನು ಆ ಕಾಲದಲ್ಲಿ ಏನು ಈ ಜಾತಿ ಮತಾಂತರತೆ ಇದ್ದಂಥ ಸಂದರ್ಭದಲ್ಲಿ ಬಸವಣ್ಣ ಒಂದು ಉದಯ ಸೂರ್ಯನಾಗಿ ಬರ್ತಾನೆ. ಆ ಉದಯ ಸೂರ್ಯ ಇಡೀ ಜಾತಿ ಜಾತಿಗಳಲ್ಲಿರ್ತಕ್ಕಂಥ ಕಂದಕವನ್ನು ತೊಡೆದು ನಿಲ್ತಾರೆ. ಬಿಜ್ಜಳನ ಆಸ್ಥಾನದಲ್ಲಿ ಮಂತ್ರಿ ಕೆಲಸ ಮಾಡಿದ್ರು ಕೂಡ ಅವರಲ್ಲಿ ಎಂಥ ಒಂದು ಶಕ್ತಿ ಇದೆ ಅನ್ನೋದನ್ನು ಅರ್ಥ ಮಾಡಿಕೊಳ್ಳದಿರ್ತಕ್ಕಂಥ ಜನ ಬಸವಣ್ಣನವರನ್ನು ಧಿಕ್ಕರಿಸ್ತಾರೆ ಅನ್ನೋದಕ್ಕೆ ಆ ಕಾಲದಲ್ಲಿ ನಡೆದಂಥ ಘಟನೆಗಳು ಮುಂದೆ ನಡೆದಿರಲಿ ಅನ್ನುವಂಥ ಒಂದು ಸಿದ್ಧಾಂತಗಳನ್ನು, ಧರ್ಮಗಳನ್ನು ಮತ್ತು ಆಲೋಚನೆಗಳನ್ನು ತೋರಿಸುವಂಥ ಒಂದು ಧೀಮಂತವಾದಂಥ ಒಂದು ಚಿತ್ರ ಅಂದರೆ ಅದು ಶ್ರೀ ಅಲ್ಲಮ ಪ್ರಭುದೇವರದು. ಅಂಥ ಶ್ರೀ ಅಲ್ಲಮ ಪ್ರಭು ಅಂತಕ್ಕಂಥ ಚಿತ್ರನ ನಮ್ಮ ಸ್ನೇಹಿತರಾಗಿರ್ತಕ್ಕಂಥ ಶರಣ್ ಗದ್ದಾಲ್ ಅವರು ಅದೇ ಸ್ಥಳಗಳಿಗೆ ಹೋಗಿ ಅಲ್ಲೇನು ವಾಸ್ತವಾಂಶದ ಹಿಂದೆ ಇರತಕ್ಕಂಥ ಸ್ಥಳಗಳಿದ್ವು ಆ ಸ್ಥಳಗಳಲ್ಲಿ ಚಿತ್ರೀಕರಣ ಮಾಡಿರ್ತಕ್ಕಂಥ ಒಂದು ಈ ಸಾಹಸಮಯವಾದಂಥ ಒಂದು ಅವರ ಒಂದು ಆಲೋಚನೆ ಇವತ್ತಿನ ದಿನಗಳಲ್ಲಿ ಭಾಳ ಒಂದು ಮೆಚ್ಚತಕ್ಕಂಥ ವಿಷಯ. ನಮ್ಮ ನಮ್ಮ ಈ ಒಂದು ಫ್ಯಾಷನ್ ಯುಗದಲ್ಲಿ ನಾವು ಧರ್ಮವನ್ನು ಮತ್ತು ನಮ್ಮಲ್ಲಿರ್ತಕ್ಕಂಥ ಬುದ್ಧಿ ಸಮಾನತೆಯನ್ನು ನಾವೇನು ಕಳೆದುಕೊಳ್ತಾ ಇದ್ದೀವಿ, ಈ ಒಂದು ಈ ಸಂದರ್ಭದಲ್ಲಿ ಇಂಥ ಒಂದು ಚಿತ್ರ ಅಮೂಲ್ಯವಾಗ್ತದೆ. ಈ ಒಂದು ಅಮೂಲ್ಯವಾದಂಥ ಚಿತ್ರವನ್ನು ನಮ್ಮ ಕನ್ನಡಿಗರು ಒಪ್ಪಿಕೊಂಡು ಚಿತ್ರಮಂದಿರಗಳಲ್ಲಿ ನೋಡಬೇಕು. ಇದನ್ನು ನಾವು ಪ್ರೋತ್ಸಾಹಿಸೋದ್ರ ಜೊತೆಗೆ ಇಲ್ಲಿ ಬರ್ತಕ್ಕಂಥ ಅನೇಕ ದೃಶ್ಯಾವಳಿಗಳನ್ನು, ಸಂಭಾಷಣೆಗಳನ್ನು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡಿದ್ದೇ ಆದರೆ ಬದುಕು ಸಾರ್ಥಕ ಅನ್ನುವಂಥ ಒಂದು ಸಂದೇಶನ ಈ ಚಿತ್ರ ಸಾರ್ತದೆ ಅಂತ ಅಲ್ಲಮ ದೇವರ ಒಂದು ಸಾರ್ಥಕ ಬದುಕಿನ ಆದರ್ಶಗಳನ್ನು ನಾವು ಪಾಲನೆ ಮಾಡಿಕೊಂಡು ನಮ್ಮ ಜನ್ಮವನ್ನು ಕೂಡ ಸಾರ್ಥಕ ಮಾಡ್ಕೋಬೇಕು. ಚಿತ್ರಕ್ಕೆ ಯಶಸ್ವಿಯಾಗಲಿ. ಅಲ್ಲಮ ಪ್ರಭು ಅಂತಕ್ಕಂಥ ಈ ಚಿತ್ರವನ್ನು ದಯವಿಟ್ಟು ಎಲ್ಲ ನನ್ನ ಪ್ರೇಕ್ಷಕ ಮಹನೀಯರು ಈ ಸುದ್ದಿವಾಹಿನಿ ಮೂಲಕ ನಾನು ಕೇಳ್ಕೊಳ್ತೀನಿ, ಚಿತ್ರಮಂದಿರದಲ್ಲಿ ಬಂದು ಚಿತ್ರವನ್ನು ವೀಕ್ಷಣೆ ಮಾಡಿ ಕನ್ನಡ ಚಿತ್ರವನ್ನು ಪ್ರೋತ್ಸಾಹಿಸಿ, ಬೆಳೆಸಿ ಮತ್ತು ಹಾರೈಸಿ. ನಮಸ್ಕಾರ.